ಅತ್ತೆ, ಅತ್ತೆ, ನೀವು ಹೇಳ್ದಾಗೆ ದೇವಸ್ಥಾನದಲ್ಲಿ ನನ್ನ ಗಂಡ ಹಾಕೋರ ಹೆಸರಲ್ಲಿ ಅರ್ಚನೆ ಪೂಜೆ ಎಲ್ಲಾನು ಮಾಡಿಸ್ದೆ, ಹಾಗೇನೆ ಆಪರೇಷನ್ ಸಕ್ಸಸ್ ಆಗ್ಬೇಕು ಅಂತ ಅಂಗೈ ಮೇಲೆ ಆರತಿ ಬೆಳಗಿಸ್ದೆ, ಉರುಳ್ ಸೇವೆ ಕೂಡ ಮಾಡ್ದೆ. ಇವಾಗ ಅವ್ರಿಗೆ ಹೇಗಿದೆ? ಇವತ್ತು ನೀನ್ ಮಾಡಿರೋ ಪೂಜೆ ಪುಣ್ಯದಿಂದಾನೆ ನಮ್ ಶೇಖರ್ ಬದುಕ್ಬಿಟ್ಟ. ಏನ್ರಿ ಕೇಳಿಸ್ಕೊಂಡ್ರ? ಈಗಷ್ಟೇ ನಾನು ಅಂದ ಮಾತು ನಿಜ ಆಯ್ತು. ನೀನ್ ಹರಕೆ ಮಾಡ್ಕೊಂಡಿದ್ದಕ್ಕೆ ನಮ್ ಶ್ರೀಕರ್ ನಮ್ಗ್ ಸಿಕ್ಕದ್ನಮ್ಮ. ಹೇಗಾದ್ರೆ ಏನಂತೆ, ಶ್ರೀಕರ್ ಅವ್ರನ್ನ ಕಾಪಾಡ್ಕೊಂಡೆ, ನನಗದೇ ಸಂತೋಷ. ಶ್ರೀಕರ್ ಬದುಕಿದ್ದು ನನ್ನಿಂದ ಅಲ್ಲ, ಅವನಿಯಿಂದ, ಅವನಿ ಕತ್ತಲ್ಲಿರೋ ತಾಳಿಯಿಂದ. ನಿಹಾರಿಕಾಗೆ ಪೂಜೆ ಮಾಡೋದಕ್ಕೂ ಬರಲ್ಲ, ಹರಕೆ ಹೊತ್ಕೊಳ್ಳೋ ಮನಸ್ಥಿತಿನೂ ಇಲ್ಲ. ನನ್ನ ತಾಳಿನೇ ನನ್ನ ಗಂಡನ್ ಕಾಪಾಡಿತ್ತು. ಅವ್ರಿಗೋಸ್ಕರ ದೇವ್ರ ಕುಂಕುಮ ತಂದಿದ್ದೀನಿ, ಹೋಗ್ ಹಚ್ಚ ಬರ್ತೀನಿ. ಒಂದ್ 5 ನಿಮಿಷ ಇರಮ್ಮ, ಡಾಕ್ಟರ್ ಬಂದು ಪರ್ಮಿಷನ್ ಕೊಟ್ರೆ ನಾವು ಹೋಗೋಣ. ಅಮ್ಮ ಅವನಿ ನಿಹಾರಿಕನ್ಗೆ ತನ್ನ ಗಂಡ ಆಗೋಂದ್ಮೇಲೆ ಎಷ್ಟು ಪ್ರೀತಿ ಜವಾಬ್ದಾರಿ ಇದೆ ಅಂತ ನೋಡು. ದೇವಸ್ಥಾನಕ್ಕೆ ಹೋಗಿ ಕಠಿಣವಾದ ಪೂಜೆ ಮಾಡಿದ್ದಕ್ಕೆ ನಮ್ಮ ಶ್ರೀಕರ್ನ ಉಳಿಸ್ಕೊಳಕ್ಕಾಯ್ತು. ಇಲ್ಲಾಂದಿದ್ರೆ ಈ ಕ್ಷಣ ನಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡು. ಇಷ್ಟು ಪದ್ಧತಿ ಗೊತ್ತಿರೋ ಹುಡುಗಿ ನನ್ನ ಸೊಸೆಯಾಗಿ ಬರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ಅಯ್ಯೋ ಅಂಥ ಮಾತನ್ನ ಪದೇ ಪದೇ ಹೇಳ್ಬೇಡಿ ಅತ್ತೆ, ನನಗೆ ಬೇರೆಯವ್ರ ಕೆಟ್ಟ ದೃಷ್ಟಿ ತಾಗತ್ತೆ. ನಿಹಾರಿಕಾ ಅವನಿಗೆ ಕೂಡ ಈ ವಿಷಯದಲ್ಲಿ ನಮಗ್ ತುಂಬಾ ಒಳ್ಳೇದ್ ಮಾಡಿದಾಳಮ್ಮ, ಸಮಯಕ್ಕೆ ಸರಿಯಾಗಿ ಕರ್ಕೊಂಡ್ ಬಂದು ಹಾಸ್ಪಿಟ್ಲಿಗೆ ಸೇರಿಸಿದಾಳೆ. ಅವನೇ ಅಲ್ಲ ಅಂದಿದ್ರು, ದಾರಿಲಿ ಹೋಗೋರು ಯಾರಾದ್ರೂ ಕರ್ಕೊಂಡ್ ಬಂದು ಸೇರಿಸ್ತಿದ್ರು ಅತ್ತೆ. ಹಾಗನ್ಬೇಡಮ್ಮ, ದಾರಿಲಿ ಹೋಗ್ತಿರೋರು ಇಂಥ ವಿಷಯಕ್ಕೆಲ್ಲ ತಲೆ ಹಾಕೋರಲ್ಲ. ಕುಟುಂಬದವ್ರನ್ನ ಬಿಟ್ಟು ಅವನಿ ಕೂಡ ನಮ್ ಕುಟುಂಬದಲ್ಲಿ ಒಬ್ಳಾದ್ರಿಂದಾನೆ ಕರ್ಕೊಂಡ್ ಬಂದು ಸೇರಿಸಿರೋದು. ನಾನು ಎಷ್ಟೇ ಟ್ರೈ ಮಾಡ್ತಿದ್ರು ಕ್ರೆಡಿಟ್ ಮಾತ್ರ ಶೇರ್ ಆಗ್ತಿದೆ. ಎವ್ರಿಥಿಂಗ್ ಈಸ್ ಫೈನ್. ಈ ನೈಟ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಮಾರ್ನಿಂಗ್ ಡಿಸ್ಚಾರ್ಜ್ ಮಾಡ್ತೀವಿ, ನೀವು ಒಳಗಡೆ ಹೋಗಿ ನೋಡ್ಬೋದು, ಬೇಗ ನೋಡ್ಕೊಂಡ್ ಬನ್ನಿ. ಸರಿ ಡಾಕ್ಟರ್, ನಡೀರಿ. ಶ್ರೀ ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಶ್ರೀಕರ್ ಅವರೇ. ನೀವಿಲ್ದೆ ನನಗೆ ಬದುಕಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಆ ದೇವರು ನನಗೆ ಅನ್ಯಾಯ ಮಾಡಲಿಲ್ಲ. ನನ್ನ ಮಗ ನಿಜವಾಗ್ಲೂ ಪುನರ್ಜನ್ಮ ಪಡ್ಕೊಂಡಿದ್ದಾನಮ್ಮ. ಯಾವುದೋ ಬಂಧ ಶ್ರೀಕರ್ ಅವ್ರ ಪ್ರಾಣನ ಉಳಿಸ್ತು. ಏನ್ ನಾಟಕ ಆಡ್ತಿದ್ಯೇ? ಏನ್ರಿ, ನಾವು ಶ್ರೀಕರ್ ಜೊತೆ ಇದ್ದು ಮಕ್ಕಳಿಬ್ಬರನ್ನು ಮನೆ ಕಳ್ಸೋಣವಾ? ಸರಿ, ನೀವು ಮನೆಗೆ ಹೋಗ್ರಮ್ಮ. ನೀವ್ ಹೋಗಿ, ನಾನು ಇಲ್ಲೇ ಇದ್ದು ಶ್ರೀಕರ್ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ನೀವೆಲ್ರೂ ಹೋಗಿ, ನಾನು ಇರ್ತೀನಿ. ನನಗ್ ಗಂಡ ಹಾಕೋರ್ ಜೊತೆಗೆ ನೀನ್ ಯಾಕೆ ಅವನಿ? ನಿನಗ್ ಜೊತೆ ಆಗಿರ್ತಾಳ ಬಿಡಮ್ಮ. ಏನು ಅಗತ್ಯ ಇಲ್ಲ ಮಾವ, ನಾನೇನಾದ್ರೂ ಚಿಕ್ಕ ಮಗುನ, ನಾಳೆನೋ ನಾಡಿದ್ದೋ ತಾಳಿ ಕಟ್ಟಿಸ್ಕೊಳ್ಳೋಳು, ನಾನೊಬ್ಳೇ ಇರ್ತೀನಿ. ಅವನೀನ ಕರ್ಕೊಂಡು ನೀವು ಹೊರಡಿ. ಸರಿನಮ್ಮ,
ನಿಹಾರಿಕಾ ನೋಡ್ಕೋತೀನಿ ಅಂತಿದ್ದಾಳಲ್ಲ, ನಾವು ಹೊರಡೋಣ ಬಾ. ಆಂಟಿ, ನಾನು ಅರ್ಜೆಂಟಾಗಿ ನನ್ನ ಫ್ರೆಂಡ್ ಒಬ್ರನ್ನ ನೋಡಬೇಕಿತ್ತು. ನಾನು ಹೋಗಿ ಬರ್ತೀನಿ, ಲೇಟಾದರೆ ನಾಳೆ ಬೆಳಿಗ್ಗೆ ಬರ್ತೀನಿ. ನಿಮ್ಮ ಮನೆಗೆ ಹೋಗಿ. ಸರಿನಮ್ಮ. ಹೋಗೋಣ ನಡಿ. ಅಯ್ಯೋ ಅಮ್ಮ, ನಿನ್ನ ನಗುಗೆ ಪಕ್ಕದ ಮನೆಯವರು ಓಡ ಹೋಗೋ ಆಗಿದೆ. ಸೆಂಟಿಮೆಂಟ್ ಸೀನಲ್ಲಿ ಕಣ್ಣೀರ್ನ ಕಂಟ್ರೋಲ್ ಮಾಡ್ಕೋಬಹುದೇ ಹೊರತು ಕಾಮಿಡಿ ಸೀನಲ್ಲಿ ನಗುನ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ವಸಂತ. ಈವ್ನಿಂಗ್ ಇಂದ ನಾವೆಲ್ಲ ಕಾಯ್ತಾ ಇದೀವಿ, ಎಲ್ಲಿ ಹೋಗಿದ್ರಿ ಅತ್ತೆ? ನಿಹಾರಿಕಾ, ಅವನಿ, ಶ್ರೀಕರ್ ಯಾರು ಕಾಣಿಸ್ಲಿಲ್ಲ. ನೀವೆಲ್ಲರೂ ಒಟ್ಟಿಗೆ ಹೊರಗಡೆ ಏನೋ ಶಾಪಿಂಗ್ ಹೋಗಿರ್ತೀರಾ ಅಂತ ಅನ್ಕೊಂಡೆ. ಶಾಪಿಂಗ್ ಅಲ್ಲ, ಹಾಸ್ಪಿಟಲ್ಗೆ ಹೋಗಿದ್ವಿ. ಹಾಸ್ಪಿಟಲ್ಗೆ ಯಾಕಮ್ಮ? ಶ್ರೀಕರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ. ಏನಾಯ್ತಪ್ಪ? ಶ್ರೀಕರ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ. ಚಾಕುವಿಂದ ತುಂಬಾ ಕಡೆ ಚುಚ್ಚಿರೋದ್ರಿಂದ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ದೇವ್ರ ದಯೆಯಿಂದ ಈಗ ಸೇಫ್ ಆಗಿದ್ದಾನೆ. ಆ ವಿಷಯನ ನಮಗೆ ಫೋನ್ ಮಾಡಿ ಹೇಳ್ಬೇಕಲ್ವಪ್ಪ, ನಾವು ಕೂಡ ಬರ್ತಾ ಇದ್ವಿ. ಅವನು ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ ಹೇಳಿಪ್ಪ, ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ಮಾರ್ನಿಂಗ್ ಡಿಸ್ಚಾರ್ಜ್ ಆಗಿ ಬಂದ್ಬಿಡ್ತಾನ್ರದ. ನಿಹಾರಿಕಾ, ಅವನಿ ಇಬ್ರು ಶ್ರೀಕರ್ ಜೊತೆನೇ ಇದ್ದಾರಾ? ನಿಹಾರಿಕಾ ಇದ್ದಾಳೆ, ಅವನಿ ಯಾರೋ ಫ್ರೆಂಡನ್ ಮೀಟ್ ಮಾಡ್ಬೇಕು ಅಂತ ಹೋಗಿದ್ದಾಳೆ. ಸರಿಯಾದ ಸಮಯದಲ್ಲಿ ಅವನಿ ಶ್ರೀಕರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ಲಿಲ್ಲ ಅಂದಿದ್ರೆ ತುಂಬಾ ಅಪಾಯ ಆಗ್ತಿತ್ತು. ಅವನಿಗೆ ನಮ್ಮ ಕುಟುಂಬದ ಜೊತೆ ಯಾವ ಋಣನ್ ಬಂದ ಇದೆಯೋ ಏನೋ, ಆ ಋಣನ ತೀರಿಸ್ಕೋತಿದ್ದಾಳೆ ಅಂತ ಹುಡುಗಿ ಈ ದಿನಗಳಲ್ಲಿ ಇರೋದು ತುಂಬಾ ಕಡಿಮೆ. ನಿಹಾರಿಕಾ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾಳೆ. ಅವಳು ಮಾಡಿದ ಪೂಜೆ ಫಲಿತಾಂಶದಿಂದಾನೆ ಶ್ರೀಕರ್ಗೆ ಅನಾಹುತ ತಪ್ಪಿದೆಯಮ್ಮ. ನಿಹಾರಿಕಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ಲ? ಹೌದಮ್ಮ, ದೇವ್ರ ಕುಂಕುಮನ ತಂದು ಶ್ರೀಕರ್ ಹಣೆ ಮೇಲೆ ಇಟ್ಟಿದ್ದಾಳೆ. ಆಗ್ಬೇಕಾಗಿರೋ ಗಂಡನ ಆ ಪರಿಸ್ಥಿತಿಲಿ ನೋಡಿ ತುಂಬಾ ನೊಂದ್ಕೊಂಡಿದ್ದಾಳೆ. ಏನಾದ್ರೆ ಏನು, ಇವತ್ತು ನನ್ನ ಮಗ ಪುನರ್ಜನ್ಮನೆ ಪಡೆದಿದ್ದಾನೆ. ಏನ್ರಿ ಹೇಳುವೇದ? ಶ್ರೀಕರ್ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ಯಾರು ಅಂತ ಹೇಗಾದ್ರೂ ತಿಳ್ಕೋಬೇಕು, ಇಲ್ಲಾಂದ್ರೆ ಅವರಿಂದ ಮತ್ತೊಂದ್ಸಲ ಹಾಗಾಗಲ್ಲ ಅನ್ನೋ ನಂಬಿಕೆ ಏನು? ನನ್ನ ಪ್ರಯತ್ನ ನಾನು ಮಾಡ್ತೀನಿ, ನಡಿ. ಶ್ರೀಕರ್ನ ಸಾಯಿಸ್ಬೇಕು ಅನ್ನೋಷ್ಟು ದ್ವೇಷ ಇಟ್ಕೊಂಡಿರೋರು ಯಾರಾಗಿರ್ತಾರೆ? ಶ್ರೀಕರ್ ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಅವನಿಗೆ ಮಾತ್ರ ಸಿಗಬಾರ್ದು ಅಂತ ನಿಹಾರಿಕನೇ ಪ್ಲಾನ್ ಮಾಡಿರ್ತಾಳ ಏನು? ಅಂತ ಡಿಸಿಷನ್ಗೆ ಏನಾದ್ರೂ ಬಂದ್ರೆ ಅವನಿ ಮೇಲೆ ವರ್ಕೌಟ್ ಮಾಡ್ತಾಳೆ ಹೊರತು ಶ್ರೀಕರ್ ಇಲ್ದೇನೆ ಇರೋದಿಲ್ಲ. ನಿಹಾರಿಕ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದಾಳೆ ಅಂದ್ರೆ ನಂಬೋದಿಕ್ಕೆ ಆಗ್ತಿಲ್ಲ. ಅಲ್ಲಿ ನಿಹಾರಿಕಾ ಮಾತ್ರ ಇದ್ದಾಳ, ಅವನಿ ಕೂಡ ಇದ್ದಾಳ? ಅಂಥ ಡಿಸಿಷನ್ಗೆ ಏನಾದರೂ ಬಂದ್ರೆ
ಅವನಿ ಮೇಲೆ ವರ್ಕೌಟ್ ಮಾಡ್ತಾಳೆ ಹೊರತು ಶ್ರೀಕರ್ ಇಲ್ದೇನೆ ಇರೋದಿಲ್ಲ. ನಿಹಾರಿಕಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದಾಳೆ ಅಂದ್ರೆ ನಂಬೋದಿಕ್ಕೆ ಆಗ್ತಿಲ್ಲ. ಅಲ್ಲಿ ನಿಹಾರಿಕಾ ಮಾತ್ರ ಇದ್ದಾಳ, ಅವನಿ ಕೂಡ ಇದ್ದಾಳ. ಹಲೋ ಹೇಳೆ. ಶ್ರೀಕರ್ ಅವ್ರ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ. ಸರಿ ಕಣೆ, ನಾನು ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಯಾರೋ ಬಂದ್ ಹೋಗಿರೋ ಹಾಗೆ ಯಾವುದೋ ಪರ್ಫ್ಯೂಮ್ ಸ್ಮೆಲ್ ಬರ್ತಿದ್ಯಲ್ಲ, ಅವನಿ ಅಂತೂ ಬಂದಿಲ್ಲ ಅಲ್ವಾ? ಅವಳು ಹೊರಟೋಗ್ ತುಂಬಾ ಹೊತ್ತಾಯ್ತಲ್ವಾ, ಅವನಿ ಆಗಿರಲ್ಲ. ಅವನಿ ಬಗ್ಗೆ ಯೋಚನೆ ಮಾಡ್ತಿರೋದಕ್ಕೆ ಹಾಗೆ ಅನ್ಕೋತಿದ್ದೀನಿ ಅನ್ಸುತ್ತೆ. Thank you.
ಇಳಿರಿ. ನಿಧಾನವಾಗಿ ನಡೀರಿ. ಅಮ್ಮಮ್ಮ, ಶ್ರೀಕರ್ ಮಾವ ಬಂದ್ಬಿಟ್ಟ. ಒಂದ್ ನಿಮಿಷ. ನೀನು ಮನೆ ಒಳಗೆ ಯಾವಾಗ ಬಂದೆ? ಬೆಳಗ್ಗೆ ಬಂದ್ಲು. ನೀನು ಕೂಡ ಇಡೀ ರಾತ್ರಿ ಹಾಸ್ಪಿಟಲ್ನಲ್ಲೇ ಇದ್ಯಾ? ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅಂತ ಅಮ್ಮ ಹೇಳಿದಲ್ವಾ ಅಕ್ಕ? ದೃಷ್ಟಿ ತೆಗಿತಾಳೆ ಕಣೋ, ನಿಲ್ಸಿ. ನಿಂತ್ಕೋ. ಏನಾಯ್ತು ಕಾವ್ಯ? ಗಂಡ ಆಗೋನಿಗೆ ನಿಹಾರಿಕ ದೃಷ್ಟಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಲ್ವಾ ಮಮ್ಮ? ಮಾವ ಈ ಅಪಾಯದಿಂದ ಪಾರಾಗ್ಬೇಕು ಅಂತ ನಿಹಾರಿಕ ಪೂಜೆ ಮಾಡಿಸಿ ಕುಂಕುಮ ತಂದು ಹಚ್ಚಿದಾಳೆ ಅಂತ ಹೇಳ್ದೆ ಅಲ್ವಾ? ಅದಕ್ಕೆ ನಿಹಾರಿಕ ದೃಷ್ಟಿ ತೆಗೆಯೋದೇ ಕರೆಕ್ಟ್ ಅಂತ ನನ್ ಫೀಲಿಂಗ್. ಎಲ್ರದು ಅದೇ ಫೀಲಿಂಗ್. ನೀವೆಲ್ಲರೂ ನನ್ ಮೇಲೆ ಇಷ್ಟ ಅಭಿಮಾನ ತೋರಿಸ್ತಿದ್ರೆ ನಾನ್ಯಾಕೆ ಬೇಡ ಅಂತೀನಿ? ಅವನಿ, ಪ್ಲೇಟ್ ಕೊಡು, ನಾನ್ ದೃಷ್ಟಿ ತೆಗಿತೀನಿ. ನಾನ್ ಮಾಡಿರೋ ಪೂಜೆ ಬಗ್ಗೆ, ಉರುಳ್ ಸೇವೆ ಬಗ್ಗೆ ನಿಮಗೆ ಹೇಳದೆ ಇದ್ರು ನನ್ ಮಾತನ್ನ ಭಗವಂತ ಕೇಳಿಸ್ಕೊಂಡಿದ್ದಾನೆ. ನನ್ ಗಂಡನ್ ನಾನೇ ದೃಷ್ಟಿ ತೆಗಿತೀನಿ. ಏನು ಯೋಚನೆ ಮಾಡ್ತಿದ್ಯಮ್ಮ? ನಿಹಾರಿಕನ್ ಕೈ ಕೊಡು. ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡಿದ್ಯಲ್ಲ, ನಿಹಾರಿಕಾ ಕೊಡು. ಆರೋಗ್ಯ ಸರಿ ಇಲ್ದಿರೋ ವ್ಯಕ್ತಿನ ಬಾಗ್ಲ ಹತ್ರ ನಿಲ್ಸಿ ಈ ಆಟಗಳೇನು? ಪ್ರತಿಯೊಂದಕ್ಕೂ ಸ್ಪರ್ಧೆನಾ? ಇಷ್ಟು ಜನ ಹೇಳ್ತಾ ಇದ್ರು, ಅರ್ಥ ಆಗ್ತಿಲ್ವಾ ನಿನಗೆ? ಬಿಡು. ಯಾಕೆ ಹಾಗೆ ಕಣ್ ಕೆಂಪು ಮಾಡ್ಕೊಂಡು ನೋಡ್ತಿದ್ಯಾ? ಏನಾಯ್ತಮ್ಮ? ನನ್ ಕೈ ಒಳ್ಳೇದು ಅಂತ ಜಾತ್ರೆಯಿಂದ ಬಂದಿನ ನಿಹಾರಿಕಾ ಜೊತೆಗೆ ಮನೆಯವರು ಎಲ್ರೂ ಅಂದ್ರು ಅಲ್ವಾ ಆಂಟಿ? ಶ್ರೀಕರ್ ಅವರು ಕ್ಷೇಮವಾಗಿರ್ಬೇಕು ಅಂದ್ರೆ ನಾನೇ ದೃಷ್ಟಿ ತೆಗಿಯೋದು ಒಳ್ಳೇದು. ಅದು ನಿಜಾನೇ ನಿಹಾರಿಕಾ. ನೀನ್ ಬಿಡಮ್ಮ, ಅವನೇ ದೃಷ್ಟಿ ತೆಗಿತಾಳೆ. ನೀನು ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗಿದೆ. ಗಂಡಂಗೆ ನಿನ್ನ ಕೈಯಿಂದನೇ ದೃಷ್ಟಿ ತೆಗೆಯೋವರೆಗೂ ನಿನಗೆ ತೃಪ್ತಿ ಇರೋದಿಲ್ಲ ಅಂತಾನೆ ಅಲ್ವಾ? ನಿಹಾರಿಕಾ ಬಿಟ್ಬಿಡಮ್ಮ. ಅದಲ್ಲ ಮಾವ, ನನಗೆ ತಲೆ ಸುತ್ತುತ್ತಿದೆ. ಬಿಡಮ್ಮ, ನಾಯಿ ಕಣ್ಣು, ನರಿ ಕಣ್ಣು, ಮನೆಯವ್ರ ಕಣ್ಣು, ಹೊರಗಿನವ್ರ ಕಣ್ಣು.